ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು ಸೋಮವಾರ ನಾಮಪತ್ರ ಸಲ್ಲಿಕೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷರು ಆದ ಜಿಎನ್ ವೇಣುಗೋಪಾಲ್ರವರು ಏಪ್ರಿಲ್ 17ರಂದು ಸೋಮವಾರ ಬೆಳಗ್ಗೆ 10:30ಕ್ಕೆ ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅವರು ನಗರದ ಅಗ್ರಹಾರ ಮತ್ತು ಶಾಂತಿನಗರ ಬಡಾವಣೆಯಲ್ಲಿ ವಿವಿಧ ಪಕ್ಷಗಳ ತೊರೆದು ಬಿಜೆಪಿಗೆ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬೆಳಗ್ಗೆ ನಗರದ ಅಜಾದ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಹಿರಿಯರ ಆಶೀರ್ವಾದಗಳೊಂದಿಗೆ ನಾಮಪತ್ರ ಸಲ್ಲಿಸುತ್ತಿದ್ದು, ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿ, ನೆರೆಯ ಆಂಧ್ರಪ್ರದೇಶದ ಬಿಜೆಪಿ ಮಹಿಳಾ ಮುಖಂಡರ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳ ಜೊತೆಗೆ ಕುಟುಂಬದ ಸದಸ್ಯರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಚಿಂತಾಮಣಿ ಕ್ಷೇತ್ರದ ಜನತೆಯಲ್ಲಿ 17/4/2023 ನಾಮಪತ್ರ ಸಲ್ಲಿಸಲು ಬಿಜೆಪಿಯಿಂದ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಾರೆ. ಎಲ್ಲರೂ ಬಿಜೆಪಿ ಪದಾಧಿಕಾರಿಗಳು, ಬಿಜೆಪಿಯ ಕುಟುಂಬ, ನಮ್ಮ ಕೆಎಂಕೆ ಟ್ರಸ್ಟಿನ ಎಲ್ಲರೂ ಹಾಗೂ ಮಾನ್ಯ ಮಂತ್ರಿಗಳಾದಂಥ ಸುಧಾಕರ್ ಸಾಹೇಬರು ಹಾಗೂ ಲೋಕಸಭಾ ಸದಸ್ಯರಾದಂಥ ಮುನಿಶಾಮಣ್ಣವರು ಎಲ್ಲರೂ ಸೇರಿ ಇತರೆ ಮುಖಂಡರುಗಳು ಎಲ್ಲರೂ ಒಮ್ಮತವಾಗಿ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಬಿಜೆಪಿಯ ಬಿ ಫಾರಂ ನೀಡಿರ್ತಾರೆ. ನಾನು ನಾಳೆ 10:00 ಗಂಟೆಯಿಂದ 12:30 ಒಳಗಾಗಿ ಮೆರವಣಿಗೆ ಮುಖಾಂತರ ಬಿ ಫಾರಂ ಸಲ್ಲಿಸಲು ಹೊರಟಿದ್ದೀನಿ, ನಾಮಪತ್ರ ನಿರ್ದೇಶನ ಮಾಡಲು.